ಧಾರವಾಡ ಜಿಲ್ಲಾ ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಿದೆ ಏನಿದು ಚರ್ಚೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಕೊಡಿಸಿ ಬಂದಿದ್ದಲ್ಲಿ ಒಂದಷ್ಟು ಲಾಭಿ ನಡೀತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಜಿಲ್ಲಾ ಉಸ್ತುವಾರಿ ಕೊಡಿಸುವುದಕ್ಕೆ ವಿನಯ್ ಕುಲಕರ್ಣಿ ಲಾಭಿ ನಡೆಸ್ತಾ ಇದ್ದಾರೆ ಧಾರವಾಡ ಉಸ್ತುವಾರಿ ಕೊಡಿಸುವುದಕ್ಕೆ ವಿನಯ್ ಕುಲಕರ್ಣಿ ಶತಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗಾಗಿ ಧಾರವಾಡ ಜಿಲ್ಲಾ ರಾಜಕೀಯ ವಲಯದಲ್ಲಿ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಯಾಗಿದೆ ಕಾಂಗ್ರೆಸ್ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟ ಕೂಡ ಸಂಪೂರ್ಣ ಭರ್ತಿಯಾಗಿದೆ ಈಗಾಗಲೇ ಎಲ್ಲಾ ಸಚಿವರಿಗೆ ಖಾತೆ ಹಂಚಿಕೆ ಅನ್ನೋದು ಕೂಡ ಆಗಿದೆ ಯಾರಿಗೆ ಯಾವ ಜಿಲ್ಲೆಯ ಉಸ್ತುವಾರಿ ಅನ್ನುವಂತ ನಿಟ್ಟಿನಲ್ಲಿ ಕ್ಲಾರಿಟಿ ಇಲ್ಲ ಸಂಪೂರ್ಣ ಚಿತ್ರಣ ಹೊರಗೆ ಬಂದಿಲ್ಲ ಹಾಗಾಗಿ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನ ಸಚಿವೆಯಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ನೀಡಿದ್ರೆ ಹೇಗಿರುತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡ ವಿನಯ್ ಕುಲಕರ್ಣಿ ಕಡೆಯಿಂದ ಆಗ್ತಾ ಇದೆ ಲಾಬಿ ನಡೀತಾ ಇದೆ ವರಿಷ್ಠರ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಸೋ ಇದು ರಾಜಕೀಯ ವಲಯದಲ್ಲೇ ಕೇಳಬರ್ತಿರುವಂತ ಮಾತುಗಳು ಧಾರವಾಡ ಜಿಲ್ಲೆಯ ಕಲಘಟಕಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೂ ನೀಡಲಾಗಿದೆ ಬಟ್ ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯ ಜವಾಬ್ದಾರಿ ಸಹ ನೀಡಲಾಗಿದೆ ಆದರೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನ ಇನ್ನೂ ಕೂಡ ಸಂತೋಷ್ ಲಾಡ್ಗೆ ವಹಿಸಿಲ್ಲ ಹೀಗಿರುವಾಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಮತ್ತು ಸಚಿವೆಯಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನ ವಹಿಸಬೇಕು ಅನ್ನುವಂತ ಒತ್ತಾಯ ಕೇಳಬರ್ತಾ ಇದೆ ಸೋ ಈ ರೀತಿಯ ಬೆಳವಣಿಗೆಗೆ ಕಾಂಗ್ರೆಸ್ನ ವರಿಷ್ಠರು ಯಾವ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಬಲ ಲಿಂಗಾಯತ ನಾಯಕಿ ಹೀಗಾಗಿ ಈ ಭಾಗದಲ್ಲಿ ಲಿಂಗಾಯತ ಮತಗಳನ್ನು ಒಗ್ಗೂಡಿಸುವ ಸಲುವಾಗಿ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಮುಂಬರುವ ಆಡಳಿತದ ದೃಷ್ಟಿಯಿಂದ ಅಧಿಕಾರದ ದೃಷ್ಟಿಯಿಂದ ಜನರನ್ನ ಸಂಘಟನೆ ಮಾಡುವಂತ ದೃಷ್ಟಿಯಿಂದ ಹೆಬ್ಬಾಳ್ಕರ್ಗೆ ಈ ಭಾಗದ ಉಸ್ತುವಾರಿ ನೀಡಬೇಕು ಅನ್ನುವಂತ ಒತ್ತಡ ಕೇಳಬರ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ವಿನಯ್ ಕುಲಕರ್ಣಿ ಅಕ್ಕ ಅಂತಾನೆ ಕರೀತಾರೆ ಸೋ ನಮ್ಮ ಅಕ್ಕನವರಿಗೆ ಈ ಬಾರಿ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಹೆಬ್ಬಾಳ್ಕರ್ ಅವರಿಗೆ ಧಾರವಾಡ ಉಸ್ತುವಾರಿ ಜವಾಬ್ದಾರಿ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ವರಿಷ್ಠರ ಮೇಲೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರಿಗೆ ಯಾವ ಜವಾಬ್ದಾರಿಯನ್ನ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಸೋ ಜಿಲ್ಲಾ ಉಸ್ತುವಾರಿ ಅಧಿಕಾರ ಜವಾಬ್ದಾರಿ ಅನ್ನೋದು ಯಾರಿಗೆ ಅನ್ನುವಂತ ನಿಟ್ಟಿನಲ್ಲಿ ಇನ್ನೂ ಯಾವುದೇ ಕ್ಲಾರಿಟಿ ಇಲ್ಲ ಅನೌನ್ಸ್ಮೆಂಟ್ ಆಗಿಲ್ಲ ನಿಮ್ಮ ನೋಡಿ ಈ ಜವಾಬ್ದಾರಿ ಅಂತ ಹೇಳಿಲ್ಲ ಆಗಿರೋದ್ರಿಂದಾಗಿ ಅದರ ಪೂರ್ವದಲ್ಲಿ ಈ ರೀತಿಯ ಲಾಬಿಗಳು ತೀರಾ ಸಾಮಾನ್ಯ ಸೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಒಂದಷ್ಟು ಒತ್ತಡ ಹೇರ್ತಿದ್ದಾರೆ ಒತ್ತಾಯ ಮಾಡ್ತಿದ್ದಾರೆ ಅಲ್ಟಿಮೇಟ್ಲಿ ನಿರ್ಧಾರ ತಗೊಳ್ಳೋದು ವರಿಷ್ಠರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದಷ್ಟು ಡಿಸ್ಕಷನ್ ಅಂತೂ ನಡೆಯುತ್ತೆ ನಂತರದ ಸಂದರ್ಭದಲ್ಲಿ ಚರ್ಚೆ ಆದಮೇಲೆ ಅಂತಿಮ ತೀರ್ಮಾನ ಹೊರಗೆ ಬರುತ್ತೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಕಲ್ಮೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಲಾಬಿ ನಡೆಸ್ತಾ ಇದ್ದಾರೆ ಒತ್ತಡ ಒತ್ತಾಯ ಮಾಡ್ತಿದ್ದಾರೆ ಏನಿದ್ರ ಉದ್ದೇಶ ಯಾವ ಕಾರಣಕ್ಕೆ ಓಕೆ ಕಲ್ಮೇಶ್ ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಧಾರವಾಡ ಜಿಲ್ಲಾ ಉಸ್ತುವಾರಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಒತ್ತಡ ಹೇರ್ತಿರೋದ್ರ ಹಿಂದಿನ ಉದ್ದೇಶ ಏನು ದಿವೇಶ್ರಿ ಈಗಾಗಲೇ ಸಾಕಷ್ಟು ಸಚಿವ ಸಂಪುಟ ಸಂಪೂರ್ಣವಾಗಿ ಪುನರ್ರಚನೆ ಆಗಿದ್ದು ಮತ್ತು ಸಾಕಷ್ಟು ಕೆಲಸ ಮಾಡಲಿಕ್ಕೆ ಸಚಿವರು ಸನ್ನದ್ಧರಾಗಿದ್ದಾರೆ ಒಂದ್ ಕಡೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಚಿವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಈ ಐದು ಗ್ಯಾರಂಟಿ ಸೇರಿದಂತೆ ಎಲ್ಲವನ್ನ ಮ್ಯಾನಿಫೆಸ್ಟೋ ಸೇರಿದಂತೆ ಎಲ್ಲ ಭರವಸೆಗಳು ಇರಿಸಬೇಕು ಮತ್ತು ಜನರಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ಹಿನ್ನೆಲೆಯಲ್ಲಿ ಅನೇಕ ಜನಪರ ಕಾರ್ಯ ಮಾಡಲಿಕ್ಕೆ ಸೂಚನೆ ನೀಡಿದ್ದಾರೆ ಈ ಬೆನ್ನಲ್ಲಿ ಇನ್ನೂ ಸಹ ಜಿಲ್ಲಾ ಉಸ್ತುವಾರಿಗಳಲ್ಲಿ ಯಾರನ್ನ ಆಗಿ ನೇಮಕ ಮಾಡಬೇಕು ಎಂಬ ಒಂದು ಚಿಂತನೆ ಆಗಿಲ್ಲ ಆದ್ರೆ ಆ ಚಿಂತನೆ ನಡೆಯುವ ಮುನ್ನವೇ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ನೇಮಕ ಮಾಡಬೇಕು ಅಥವಾ ಅವ್ರನ್ನ ಏನಾದ್ರೂ ಮಾಡಿ ಅಲ್ಲಿಯ ಉಸ್ತುವಾರಿಯನ್ನು ಕೊಡಿಸಬೇಕು ನಿಟ್ಟಿನಲ್ಲಿ ಧಾರವಾಡ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವಿನಯ್ ಕುಲಕರ್ಣಿ ಸಾಕಷ್ಟು ಲಾಬಿ ನಡೆಸಿರೋದು ಯಾಕಂದ್ರೆ ಅವರಿಗೆ ಅನುಕೂಲ ಆಗ್ಬೇಕು ಮತ್ತೆ ಅವರು ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಮತ್ತು ಅವರು ಧಾರವಾಡ ಜಿಲ್ಲೆಗೆ ಪ್ರವೇಶಕ್ಕೆ ನಿರಾಕರಣೆ ಮಾಡಲ್ಲ ಯಾಕಂದ್ರೆ ಅವರು ಈ ಹಿಂದೆ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಕೂಡ ಕೊಲೆ ಪ್ರಕರಣದಲ್ಲಿ ಸೇರ್ಕಾಯ್ಕೊಂಡು ಈಗ ಜಿಲ್ಲೆಯಿಂದ ಹೊರಗುಳಿರುವುದು
ಕಾನೂನಾತ್ಮಕವಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದರಿಂದ ಅವರಿಗೆ ಎಲ್ಲೋ ಕಡೆ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡಲಿಕ್ಕೆ ಆಗಲ್ಲ. ಆದ್ರಿಂದ ಇಲ್ಲಿ ಅವರಿಗೆ ಅನುಕೂಲ ಆಗಬೇಕು ಮತ್ತು ಆ ನಿಟ್ಟಿನಲ್ಲಿ ಅವರ ಎಲ್ಲ ಪ್ರಕರಣಗಳು ಇರಬಹುದು ಇನ್ನಿತರ ಅವರಿಗೆ ಸಕಾರಾತ್ಮಕವಾಗಿ ಅನುಕೂಲವಾಗುವ ನಿಟ್ಟಿನಲ್ಲಿ ಎಲ್ಲೋ ಕಡೆ ಲಕ್ಷ್ಮಿ ಹೆಬ್ಬಾಳ್ಕರಿಗೆ ತಮ್ಮ ಸಮುದಾಯಕ್ಕೆ ಸೇರಿದ ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಕೊಟ್ಟರೆ ಅನುಕೂಲವಾಗ್ತದೆ. ಯಾಕಂದ್ರೆ ಅವರಿಗೆ ಮತ್ತು ಆಪ್ತರಿದ್ದಾರೆ, ತುಂಬಾ ಹತ್ತಿರ ಇದ್ದಾರೆ. ಆ ದೃಷ್ಟಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಕೊಟ್ಟರೆ ತಮಗೂ ಅನುಕೂಲವಾಗಬಹುದು ಎಂಬ ಭಾವನೆಯಿಂದ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಸೇರಿದಂತೆ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ವರಿಷ್ಠರ ಮೇಲೆ ವಿನಯ್ ಕುಲಕರ್ಣಿ ಸಾಕಷ್ಟು ಪ್ರಭಾವ ಬೀರ್ತಾ ಇದ್ದಾರೆ ಅನ್ನೋ ಮಾತು ಲಭ್ಯ ಆಗ್ತಿದೆ. ದೇವಶ್ರೀ, ಓಕೆ, ಈಗ ಸಂತೋಷ್ ಲಾಡ್ ಕೂಡ ಹೆಸರು ಕೇಳಿ ಬರ್ತಿರೋದ್ರಿಂದಾಗಿ ಯಾವ ರೀತಿಯ ನಿರ್ಧಾರವನ್ನ ತಗೊಳ್ಬಹುದು ಅಂತ ಅನ್ಸುತ್ತೆ? ಈ ಹಿಂದೆನೂ ಸಹ ಏನು ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದ್ರು ಹಿಂದೆ 20 ತಿಂಗಳು ಕಾಲಾವಧಿಯಲ್ಲಿ, ಈಗ ಮತ್ತೆ ಅವರಿಗೆ ಕಾರ್ಮಿಕ ಖಾತೆಯನ್ನು ಕೊಟ್ಟಿರುವುದು. ಅವರು ಸಹ ಸಾಕಷ್ಟು ಧಾರವಾಡ ಜಿಲ್ಲೆ ಮೇಲೆ ಪ್ರಭುತ್ವ ಸಾಧಿಸಬೇಕು. ಅವರಿಗಿಂತ ವಿಧಾನಸಭಾ ಕ್ಷೇತ್ರ ಕಲಘಟ್ಟಿದೆ, ಅಲ್ಲಿ ಸಹ ಸಾಕಷ್ಟು ಯೋಜನೆಗಳು ಹಾಕೊಂಡಿದ್ದಾರೆ. ಹಿಂದೆ ಅವರು ಭರವಸೆ ಕೊಟ್ಟಿದ್ರು ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ, ಜೊತೆಗೆ ಅನೇಕ ಕುಡಿಯುವ ನೀರು, ಶಾಶ್ವತವಾದ ಕುಡಿಯುವ ನೀರು ಯೋಜನೆ, ಅವರದು ಮೂಲಭೂತ ಸೌಕರ್ಯಗಳನ್ನು ಇರಿಸಲಿಕ್ಕೆ ಅನೇಕ ಅವರ ಕನಸುಗಳಿವೆ. ಆ ನಿಟ್ಟಿನಲ್ಲಿ ಅವರು ಸಹ ಧಾರವಾಡ ಜಿಲ್ಲೆಯ ಉಸ್ತುವಾರಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇಲ್ಲಿ ಹಿನ್ನಡೆ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ, ಅಂದ್ರೆ ಅವ್ರಿಗೆ ಎಲ್ಲೋ ಬಳ್ಳಾರಿ ಕಡೆ ಹೋಗ್ಬೇಕು ಅಥವಾ ಅವರು ಮೂಲ ಅವರು ಬಳ್ಳಾರಿ ಆಗೋದ್ರಿಂದ ಅಲ್ಲಿ ಏನೋ ಒಂದ್ ಕಡೆ ಅವರು ಹಿಂದೆ ಪ್ರಯತ್ನ ಮಾಡಿದ್ರು ಎಂಬ ಮಾಹಿತಿ ಇತ್ತು. ಆದ್ರೆ ಅವರು ಸಹ ಧಾರವಾಡ ಜಿಲ್ಲಾ ಉಸ್ತುವಾರಿ ಸರಿ ಸಚಿವ ಉಸ್ತುವಾರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರಿಂದ ಸಾಕಷ್ಟು ಅವರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಅಲ್ಲಗಳಿಲ್ಲ. ಯಾಕಂದ್ರೆ ಅವರು ಸಿದ್ದರಾಮಯ್ಯನವರ ಹಿಂದೆ ಫಾಲೋರ್ ಆಗಿರೋದ್ರಿಂದ ಈಗಾಗಲೇ ಅವರಿಗೆ ಒಂದು ಈ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಉಸ್ತುವಾರಿಯನ್ನ ವಿನಯ್ ಅವರಿಗೆ ಅಥವಾ ಅವ್ರು ಕೇಳಿದಂತವರಿಗೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಅದರಿಂದ ಅವರಿಗೆ ಹೆಚ್ಚು ಮಹತ್ವವನ್ನು ಕೊಡಲಾಗ್ತದೆ. ಅದರಿಂದ ಎಲ್ಲೊಂದ್ ಕಡೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸ್ಥಾನ ಸಂತೋಷ್ ಲಾಡ್ ಅವರ ಕೈ ತಪ್ಪುವ ಸಾಧ್ಯತೆ ಇದೆ ಮತ್ತು ಅವ್ರಿಗೆ ಸಾಕಷ್ಟು ಹಿನ್ನಡೆ ಆಗುವ ಸಾಧ್ಯತೆ ಇದೆ. ದಿವಾಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.